ಅದೇ ರೀತಿ 5000 ಮನೆಗಳನ್ನು ಈ ವರ್ಷ ಈ ಭಾಗದಲ್ಲಿ ಈ ಮೂರು ಜಿಲ್ಲೆಗಳಿಗೆ ವಿಶೇಷವಾಗಿ ಮೀನುಗಾರರಿಗೆ ಮನೆ ಕಟ್ಟಿಕೊಡುವಂತ ಯೋಜನೆಯನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ ಅದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಆಗುತ್ತದೆ ಯಾಕಂದ್ರೆ ಯಾರು ಮಾಡಬೇಕು ಬಿಡಬೇಕು ಅಂತ ಗೊಂದಲ ಇತ್ತು ಅದು ಸ್ಪಷ್ಟತೆಯನ್ನು ಮಾಡಿ ಇವತ್ತು 5000 ಮನೆಗಳ ಕೊಡುವಂತ ಯೋಜನೆಯನ್ನು ಮಾಡಿದೆ ಮತ್ತೆ ಈ ಭಾಗದ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಎಲ್ಲ ಮೀನು ಬಂದರುಗಳಿಗೆ ಊಳು ಸೇರಿಬಿಟ್ಟಿದೆ ಜಾಸ್ತಿ ಬೋಟ್ಗಳ ಮೂಮೆಂಟ್ ಆಗಲ್ಲ ಅಂತ ಹೇಳಿ ಅದಕ್ಕೆ 8 ಬಂದರುಗಳಿಗೆ ಡ್ರೆಜಿಂಗ್ ಗೆ ವಿಶೇಷವಾದಂತ ಅನುದಾನವನ್ನ ಕೊಟ್ಟು ಸಂಪೂರ್ಣವಾಗಿ ಇದೇ ವರ್ಷ ಅಷ್ಟನ್ನು ಡ್ರೆಜಿಂಗ್ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಹೀಗೆ ಆ ಮೀನುಗಾರರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ವೃತ್ತಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಬಯಲು ಸೀಮೆಯ ಕೆರೆಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೆರೆ ಅಭಿವೃದ್ಧಿಯನ್ನ ಮೀನುಗಾರರಿಗೆ ಮೀಸಲಿಟ್ಟು ಅವರಿಗೆ ಮೀನನ್ನ ಕೊಟ್ಟು ಅದರ ಒಂದು ಹೆಚ್ಚಿಗೆ ಅವರು ಉತ್ಪಾದನೆ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಇವತ್ತು ನಾವು ತೆಗೆದುಕೊಳ್ಳತಾ ಇದ್ದೇವೆ ಇನ್ನು ತಮ್ಮೆಲ್ಲರ ಆಸೆ ವೃತ್ತಿಗೆ ಏನು ಸಹಾಯ ಮಾಡ್ತೀರಿ ಅದು ಸಮುದಾಯಕ್ಕೂ ಕೂಡ ಸಹಾಯ ಆಗಬೇಕು ಅನ್ನುವಂತದ್ದು ತಮ್ಮ ಇಚ್ಛೆ ಆಗಿದೆ ಇವತ್ತು ತಮ್ಮ ಮಂಗವೀರ ಮಹಾಸಂಘ ಕೊಟ್ಟಿರುವ ಮನವಿ ನನ್ನತ್ರ ಇದೆ ತಾವೇನು ಈ ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ 5 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಕೇಳಿದ್ರಿ ಮುಜರಾಯಿ ಇಲಾಖೆಯಿಂದ ಖಂಡಿತವಾಗಿ ಈ ವರ್ಷ 5 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂತ ಮಾತನ್ನ ನಾನು ಅದೇ ರೀತಿ ಹಾಸ್ಟೆಲ್ ಗಳನ್ನ ಕೇಳಿದ್ರಿ ನನಗೆ ಬಹಳ ಸಂತೋಷ ಆಗ್ತಿದೆ ಕೇಳಿದ್ರೆ ಇದು ಬದಲಾವಣೆ ಇದು ಪರಿವರ್ತನೆ ನಮ್ಮ ಮಕ್ಕಳು ಕೂಡ ಮುಂದೆ ಬರಬೇಕು ಅಂತ ಹೇಳಿ ತಮ್ಮ ಮಾಡಿದ್ರೆ ಅದೇ ರೀತಿ ನಾವು 100 ಹಾಸ್ಟೆಲ್ ಗಳನ್ನು ಅಂಬೇಡ್ಕರ್ ಹೆಸರಿನಲ್ಲಿ ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ರೂಪಿಸಿದ್ದೇವೆ ಮತ್ತು ಮಂಗಳೂರು ಮೈಸೂರು ಧಾರವಾಡ ಗುಲ್ಬರ್ಗಾ ಬೆಂಗಳೂರು ಈ ತರ ದೊಡ್ಡ ಒಂದು ಕ್ಷೇತ್ರಗಳಿಗೆ ಸುಮಾರು 1000 ಮಕ್ಕಳು ಇರುವಂತ ಒಂದು ಹಾಸ್ಟೆಲ್ ಕ್ಲಸ್ಟರ್ ಅನ್ನು ಮಾಡಬೇಕು ಅಂತ ವಿಶೇಷವಾದಂತ ಕಾರ್ಯಕ್ರಮವನ್ನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೇನೆ ಈ ಮಗುವಿರ ಮಕ್ಕಳಿಗೆ ವಿಶೇಷವಾದಂತ ಹಾಸ್ಟೆಲ್ ಗಳಿಗೆ ಹಿಂದುಳ ವರ್ಗದಿಂದ ನಾವು ಮಂಜೂರಾತಿಯನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಕ್ಕೆ ಬರ್ತೀನಿ ಡೀಸೆಲ್ ಸಬ್ಸಿಡಿ ಈಗಾಗಲೇ ನನಗೆ ಅದರ ಕಷ್ಟ ಗೊತ್ತಿದೆ ನಾನು ಬಂದ ತಕ್ಷಣ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೇನೆ ಇದು ದಿನನಿತ್ಯ ನಿಮಗೆ ಇರುವಂತ ಸಮಸ್ಯೆ ಅದಕ್ಕಾಗಿ ಏನು 1.5 ಲಕ್ಷ ಇದೆ ಅದನ್ನ 2 ಲಕ್ಷ ಮಾಡು ಅಂತ ಹೇಳ್ತೀರಿ ಅದನ್ನ ಖಂಡಿತವಾಗೂ ನಿಮಗೆ 12 ತಿಂಗಳು ನಿಮ್ಮ ಲೆಕ್ಕಾಚಾರ ಏನಿದೆ ಡಿಸೆಂಬರ್ ಗೆ ನಿಂತು ಹೋಗುತ್ತೆ ಜನವರಿ ಗೆ ನಿಂತು ಹೋಗುತ್ತೆ ಅಂತ ಏನಿದೆ ನಿಮಗೆ 12 ತಿಂಗಳು ಏಪ್ರಿಲ್ 1st ನಿಂದ ಏಪ್ರಿಲ್ 1st ವರೆಗೂ 10 ತಿಂಗಳು ಸಾಕ ನನಗೆ 2 ತಿಂಗಳು ಉಳಿಸಿದ್ರಲ್ಲ ಹೋಗಕಾಗಲ್ಲ ಮಳೆ ಇರ್ತದೆ ನನಗೆ ಗೊತ್ತಿದೆ ನಿಮ್ಮ ಭಯದಿಂದ ಬರಲಿ ಅಂತ ನಿಮ್ಮ 10 ತಿಂಗಳಿಗೆ ಎಷ್ಟು ಕೋಟಾ ಬೇಕು ಅದನ್ನ ಸಂಪೂರ್ಣವಾಗಿ ಸಬ್ಸಿಡಿ ರೂಪದಲ್ಲಿ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಅದು 1 ರಿಂದ 2 ಆಗ್ಬೋದು ಅಥವಾ 2 ಕ್ಕಿಂತ ಹೆಚ್ಚಾಗ್ಬೋದು ಆ ಸಂಪೂರ್ಣವಾಗಿ ಕೊಡುವಂತ ತೀರ್ಮಾನವನ್ನು ಮಾಡ್ತೇನೆ